ಇನ್ನು ರಾಜ್ಯದಲ್ಲಿ ಕೊರೋನಾ ಸಾವಿನ ಸಂಖ್ಯೆ ತೀವ್ರ ಇಳಿಕೆಯಾಗಿದೆ. ಕೊರೋನಾ ಸಾವಿನ ಪ್ರಮಾಣ ಶೇಕಡಾ 0.05 ರಷ್ಟು. ಸಿರೋ ಸಮೀಕ್ಷೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ಇದು. ರಾಜ್ಯದಲ್ಲಿ ಶೇಕಡಾ 27.3 ರಷ್ಟು ಜನರಿಗೆ ಸೋಂಕು, 16.04 ರಷ್ಟು ಜನರಿಗೆ ರೋಗ ನಿರೋಧಕ ಶಕ್ತಿ ಬಂದಿದೆ. 15,624 ಜನರ ಪೈಕಿ ಶೇಕಡಾ 16.4 ರಷ್ಟು ಜನರಲ್ಲಿ ಆಂಟಿಬಾಡಿ ಬಂದಿದೆ. ಮರಣ ಪ್ರಮಾಣ ನಾವು ನೋಡಿದಾಗ ಮರಣ ಪ್ರಮಾಣ 0.05% ಇದೆ. ಯಾಕೆಂದರೆ ಇವತ್ತು ಒಟ್ಟು ಸೋಂಕಿತರ ಸಂಖ್ಯೆ ತೆಗೆದುಕೊಂಡಾಗ ಇವತ್ತಿನ ಸಾವು ನೋವನ್ನು ನಾವು ನೋಡಿದಾಗ ಅದರ ಮರಣ ಪ್ರಮಾಣ ಬಹಳ ಕಡಿಮೆ ಇದೆ, 0.05%. ವೆರಾಸ್ ಇನ್ ಮುಂಬೈ ಇಟ್ ಈಸ್ ಅಪ್ ಟು 0.10%. ಎರಡು ಹಂತದಲ್ಲಿ ನಾವು ಇದೇ ರೀತಿಯ ಸರ್ವೆಯನ್ನು ಮಾಡಿಸಬೇಕು ಅಂತ ತೀರ್ಮಾನ ಮಾಡಿದ್ವಿ. ಒಂದು ಡಿಸೆಂಬರ್ ಅಂತ್ಯದಲ್ಲಿ ಇದೇ ರೀತಿಯ ಒಂದು ಕಾಂಪ್ರಿಹೆನ್ಸಿವ್ ಆಗಿ ಒಂದು ಸರ್ವೆಯನ್ನು ಮಾಡಿಸುವಂಥದ್ದು. ಮತ್ತೆ ನಾವು ಫೆಬ್ರವರಿ ಮಾರ್ಚ್ ವೇಳೆಗೆ ಬಹುಶಃ ಮಾರ್ಚ್ ಅಂತ್ಯಕ್ಕೆ ನಾವು ಮತ್ತೆ ಮೂರನೇ ಮತ್ತು ಅಂತಿಮವಾಗಿ ಬಹುಶಃ ಅಂತಿಮ ಅಂತ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಮಾರುತೇಶ್, ಝೋನ್ ಲೆಕ್ಕದಲ್ಲಿ ನಾವು ಮಾತನಾಡೋದಾದ್ರೆ ಯಾವ ಝೋನ್ ಹೆಚ್ಚು ಡೇಂಜರ್ನಲ್ಲಿದೆ ಮತ್ತೆ ಯಾವ ರೀತಿ ಮರಣ ಪ್ರಮಾಣದಲ್ಲಿ ಇಳಿಕೆಯಾಗಿದೆ? ಭವನ, ಈ ಸ್ಟಡಿ ನಡೆದಿರ್ತಕ್ಕಂಥದ್ದು ಸೆಪ್ಟೆಂಬರ್ 3ನೇ ತಾರೀಕಿನಿಂದ ಸೆಪ್ಟೆಂಬರ್ 16ನೇ ತಾರೀಕಿನ ತನಕ ಸ್ಯಾಂಪಲ್ ಗಳನ್ನ ತೆಗೆದುಕೊಂಡು ಸ್ಟಡಿ ಮಾಡಲಾಗಿದೆ. ಅಂದ್ರೆ ಇದರ ಮಾಡಿದ್ದಂತ ಉದ್ದೇಶ ಏನಪ್ಪ ಅಂದ್ರೆ ಎಷ್ಟು ಜನರಿಗೆ ಇದು ಸೋಂಕು ಬಂದು ಹೋಗಿದೆ ಮತ್ತು ಬರದೇ ಇರುವಂತ ಜಿಲ್ಲೆಗಳು ಯಾವ್ದಾದ್ರು ಇದೆಯಾ ಅಥವಾ ಬೆಂಗಳೂರಿನಲ್ಲಿ ಯಾವ ಝೋನ್ ಗಳಲ್ಲಿ ಹೆಚ್ಚು ಸೋಂಕು ಬಂದಿದೆ ಮತ್ತು ಹೆಚ್ಚು ಸೋಂಕು ಬಂದು ಹೋಗಿದೆ ಅನ್ನೋದ್ರ ಕುರಿತಾಗಿ ನಡೆಸಿದಂತಹ ಸ್ಟಡಿ ಇದು. ಸೊ ಬೆಂಗಳೂರಿನ ವಿಚಾರಕ್ಕೆ ಬರೋದಾದ್ರೆ ಬೆಂಗಳೂರಿನ ಕೆ ಆರ್ ಪುರ ಮತ್ತು ಮಹದೇವಪುರದ ಜನರಲ್ಲಿ ಅಂದ್ರೆ ಆ ಭಾಗದ ಝೋನ್ ನಲ್ಲಿ ಇರ್ತಕ್ಕಂಥ ಜನರಿಗೆ ಹೆಚ್ಚು ಸೋಂಕು ತಗಲಿಲ್ಲ. ಬಿಕಾಸ್ ಆಫ್ ಅಲ್ಲಿ ಆಂಟಿಬಾಡಿ ಟೆಸ್ಟಿಂಗ್ ಗಳನ್ನ ಪಡೆದಂತ ಸಂದರ್ಭದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇರುವಂತದ್ದು. ಅತಿ ಹೆಚ್ಚು ಅಂದ್ರೆ ಬೆಂಗಳೂರಿನಲ್ಲಿ ಪಶ್ಚಿಮ ವಲಯದಲ್ಲಿ ಹೆಚ್ಚು ಸೋಂಕು ತಗಲಿದೆ ಮತ್ತು ಅಲ್ಲಿ ಶೇಕಡಾ 45% ಅಂದ್ರೆ 100 ಜನರಿಗೆ ಟೆಸ್ಟ್ ಮಾಡಿದ್ರೆ 45 ಜನರಲ್ಲಿ ಆಂಟಿಬಾಡಿ ಬಿಲ್ಡ್ ಆಗಿರೋದು. ಅಂದ್ರೆ ಅಲ್ಲೆಲ್ಲ ಸೋಂಕು ಬಂದು ಹೋಗಿದೆ ಅಷ್ಟು ಪ್ರಮಾಣದಲ್ಲಿ ಅನ್ನುವಂಥದ್ದು. ಯಾಕಂದ್ರೆ ಪಾದ್ರಾಯನಪುರ ಇನ್ಸಿಡೆಂಟ್ ನೋಡಿದೀವಿ ನಾವು. ಸೊ ಅದಾದ್ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಪಶ್ಚಿಮ ವಲಯದಲ್ಲಿ ವ್ಯಾಪಕವಾಗಿ ಹರಡಿತ್ತು. ಇನ್ನು ಬೆಂಗಳೂರು ದಕ್ಷಿಣ ಕೂಡ ಹೆಚ್ಚು ಸೋಂಕಿಗೆ ಒಳಗಾಗಿದೆ. ಯಾಕೆಂದ್ರೆ ಅಲ್ಲಿ ಬಿಹಾರ ಕೂಲಿ ಕಾರ್ಮಿಕನಿಂದ ಆರಂಭವಾಗಿದ್ದಂಥದ್ದು ಸಾಕಷ್ಟು ಜನರಿಗೆ ಸೋಂಕು ಹರಡಿತ್ತು. ಹಾಗಾಗಿ ಹೆಚ್ಚು ಜನರಿಗೆ ಸೋಂಕು ತಗಲಿದೆ ಮತ್ತು ಸಾಕಷ್ಟು ಜನರಲ್ಲಿ ಆಂಟಿಬಾಡಿ ಬಿಲ್ಡ್ ಆಗಿದೆ. ಬೆಂಗಳೂರಿನ ವಿಚಾರಕ್ಕೆ ಬರೋದಾದ್ರೆ ಶೇಕಡಾ 29% ಅಷ್ಟು ಜನರಿಗೆ ಕೋವಿಡ್ ಸೋಂಕು ಬಂದು ಹೋಗಿದೆ. ಇನ್ನುಳಿದಂತವರು ಇನ್ನೂ ಕೂಡ ಈ ಸೋಂಕಿಗೆ ಎಕ್ಸ್ಪೋಸ್ ಆಗಿಲ್ಲ, ಅಂದ್ರೆ ಆ ಸೋಂಕಿಗೆ ಒಳಗಾಗಿಲ್ಲ ಅನ್ನುವಂಥದ್ದು. ಹಾಗಾಗಿ ನಮ್ಗೆ ಹರ್ಡ್ ಇಮ್ಯುನಿಟಿ ಬೆಳೆಯೋದಕ್ಕೆ ಕನಿಷ್ಠ ಅಂದ್ರೂ 60% ಅಷ್ಟು ಪಾಪ್ಯುಲೇಷನ್ ಗೆ ಕೋವಿಡ್ ಬರಬೇಕಾಗುತ್ತೆ. ಸೊ ಆ ಪ್ರಮಾಣದಲ್ಲಿ ಇಲ್ಲ, ಆದ್ರೂ ಕೂಡ ಕೆಲ ಝೋನ್ ಗಳಲ್ಲಿ ಅದರ ಹತ್ತಿರಕ್ಕೆ ತಲುಪಿರುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಆದ್ರೆ ಕೆ ಆರ್ ಪುರ ಮಹದೇವಪುರ ವಲಯದಲ್ಲಿ ಮಾತ್ರ ಇನ್ನೂ ಕೂಡ ಜನ ಅಲರ್ಟ್ ಆಗಿರ್ಬೋದು, ಅರಿವು ಇರ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ ಇನ್ ಮುಂದೆ ಬರೋದೇ ಇಲ್ಲ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋ ಹಾಗಿಲ್ಲ. ಮುಂದೆ ಹಬ್ಬಗಳಿದೆ ಸಾಕಷ್ಟು ಸಂದರ್ಭದಲ್ಲಿ, ಯಾಕಂದ್ರೆ ಈಗ ಅನ್ಲಾಕ್ ಆಗಿರೋದ್ರಿಂದ ಎಲ್ಲಾ ರೀತಿಯಾದಂತ ಚಟುವಟಿಕೆಗಳು ಆರಂಭ ಆಗಿರೋದ್ರಿಂದ ಮುಂದೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೋಂಕು ತಗುಲಬಹುದಾದಂತಹ ಆತಂಕ ಅಂತೂ ಇದ್ದೇ ಇದೆ. ಇನ್ನು ರಾಜ್ಯವಾರು ತೆಗೆದುಕೊಂಡ್ರು ಕೂಡ ನಮಗೆ ಧಾರವಾಡ, ಗದಗ, ಬಾಗಲಕೋಟೆ, ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗದಲ್ಲೆಲ್ಲ ಕೂಡ ಕಡಿಮೆ ಸೋಂಕು ತಗುಲಿರೋದನ್ನ ಗಮನಿಸಿದೀವಿ. ಅತಿ ಹೆಚ್ಚು ಅಂದ್ರೆ ಬಳ್ಳಾರಿಯಲ್ಲಿ ಸಾಕಷ್ಟು ಜನರಿಗೆ ಆಂಟಿಬಾಡಿ ಬಂದಿರೋದ್ರ ಕುರಿತಾಗಿ ಈ ಸಮೀಕ್ಷೆಯಲ್ಲಿ ತಿಳಿದಿರುವಂತದ್ದು. ಅಂದ್ರೆ ಬಳ್ಳಾರಿಯ ಪಾಪ್ಯುಲೇಷನ್ ಅನ್ನ ತೆಗೆದುಕೊಂಡ್ರೆ ಶೇಕಡಾ 43% ಮಂದಿಗೆ ಕೊರೋನಾ ಸೋಂಕು ಬಂದಿದೆ, ಆಂಟಿಬಾಡಿ ಬಿಲ್ಡ್ ಆಗಿದೆ. ಇನ್ನು ಬೆಂಗಳೂರಿನ ವಿಚಾರಕ್ಕೆ ಬರೋದಾದ್ರೆ 29% ಅಷ್ಟು ಜನರಲ್ಲಿ ಕೋವಿಡ್ ಸೋಂಕು ತಗಲಿ ಆಂಟಿಬಾಡಿ ಬಂದಿರುವಂತಹ ಸಮೀಕ್ಷೆ ಇದು. ಇನ್ನು ಈ ಸಮೀಕ್ಷೆ ನಡೆಸಿದಂತ ಸಂದರ್ಭದಲ್ಲಿ ಭಾವನ ನಮಗೆ ದಸರಾ ಹಬ್ಬ ಇರಲಿಲ್ಲ, ಈಗ ದೀಪಾವಳಿ ಕೂಡ ಬರ್ತಾ ಇದೆ, ಓಡಾಟ ಮತ್ತು ವಹಿವಾಟು ವಾಣಿಜ್ಯ ಚಟುವಟಿಕೆಗಳು ಬಹಳ ಹೆಚ್ಚಾಗಿ ನಡೆಯುತ್ತೆ.
ಸೊ ಆ ಒಂದು ಲೆಕ್ಕಕ್ಕೆ ತೆಗೆದುಕೊಂಡ್ರು ಇದರ ಪರ್ಸೆಂಟೇಜ್ ಇನ್ನೂ ಕೂಡ ಜಾಸ್ತಿ ಆಗಿರಬಹುದು ಅನ್ನುವಂತ ಒಂದು ಲೆಕ್ಕಾಚಾರವನ್ನ ತಜ್ಞರು ಹೇಳುವಂತದ್ದು. ಇಡೀ ನಮ್ಮ ರಾಜ್ಯದ ಪಾಪ್ಯುಲೇಷನ್ ಅನ್ನ ನಾವು ತೆಗೆದುಕೊಂಡ್ರೆ ಈ ಅಂದ್ರೆ ಒಂದು ಅಂದಾಜು ಮಾಡೋದೇ ಆದ್ರೆ ಈ ಸಮೀಕ್ಷೆಯನ್ನ ಇಟ್ಕೊಂಡು ಜನರಲೈಸ್ ಮಾಡಿ ಹೇಳೋದಾದ್ರೆ ಇಡೀ ರಾಜ್ಯದಲ್ಲಿ ಸುಮಾರು 1,93,00,000 ಜನರಿಗೆ ಸದ್ಯ ಕೊರೋನಾ ಸೋಂಕು ತಗುಲಿದೆ ಅಂತ ಒಂದು ಅಭಿಪ್ರಾಯವನ್ನ ಪಡಬಹುದಾಗಿದೆ ಭಾವನಾ. ಎಸ್ ಧನ್ಯವಾದ ಮಾರುತೇಶ್ ನಿಮ್ಮೆಲ್ಲ ಮಾಹಿತಿಗೆ.